ಅಂಕೋಲದ ಶ್ರೀ ಕಣಕಣೇಶ್ವರ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು. ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಕಣಕಣೇಶ್ವರ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಸತತ 37ನೇ ವರ್ಷದ ವ್ರತಾಚರಣೆಯ ನಿಮಿತ್ತವಾಗಿ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು. ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಿದರು. ಸಂಜೆ ತುಪ್ಪದ ಹರಕೆ ಕಾಯಿ ತುಂಬುವ ಕಾರ್ಯಕ್ರಮದಲ್ಲಿ 100 ಭಕ್ತರು ಪಾಲ್ಗೊಂಡು ತಮ್ಮ ಸೇವೆಗಳನ್ನು ಸಲ್ಲಿಸಿದರು. ನಂತರ ಮಾಲಾಧಾರಿಗಳು ಇರಿಮುಡಿ ಕಟ್ಟುವ ಕಾರ್ಯಕ್ರಮ ನಡೆಯಿತು. ಈ ಎಲ್ಲ ದೈವಿ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾದರು. ದೇವಸ್ಥಾನದಲ್ಲಿ ಕಳೆದ 37 ವರ್ಷದಿಂದ ಸ್ವಾಮಿ ಅಯ್ಯಪ್ಪನ ವ್ರತಾಚರಣೆ ನಿಮಿತ್ತವಾಗಿ ಇವತ್ತು ದಿವಸ ನಾವು ಮಹಾಪೂಜೆ ಕಾರ್ಯಕ್ರಮ ನಿಮಿತ್ತವಾಗಿ ಸಾರ್ವಜನಿಕರ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದೇವೆ. ಕನಿಷ್ಠ ಒಂದು 5-6 ಸಾವಿರ ಜನರು ಅನ್ನ ಸಂತರ್ಪಣೆ ನಡೀತಾ ಇದೆ. ಅದೇ ಪ್ರಕಾರವಾಗಿ ಇವತ್ತು ಸಂಜೆ 5 ಗಂಟೆಯಿಂದ ತುಪ್ಪದ ಹರಕೆ ಕಾಯಿ ತುಂಬುದು, ಸ್ವಾಮಿ ಅಯ್ಯಪ್ಪನ ದಿವ್ಯ ದರ್ಶನ ಹೋಗುವಂತಹ ವ್ರತಧಾರಿಗಳು ಇರುಮುಡಿ ಕಟ್ಟುವಂತಹ ಕಾರ್ಯಕ್ರಮ, ನಾಳೆ ದಿವಸ ಇರುಮುಡಿ ಕಟ್ಟುವಂತಹ ಕಾರ್ಯಕ್ರಮ ಇದೆ. 8ನೇ ತಾರೀಕು ದಿವಸ ಬೆಳಿಗ್ಗೆ 7 ಗಂಟೆಗೆ ಸ್ವಾಮಿ ಅಯ್ಯಪ್ಪನ ದಿವ್ಯ ದರ್ಶನಗಳು ಈ ಕಣಕಣೇಶ್ವರ ದೇವಸ್ಥಾನದಲ್ಲಿ ಅಯ್ಯಪ್ಪ ವ್ರತಧಾರಿಗಳು ಹೋಗ್ತಾ ಇದ್ರು. ಇದು ಪ್ರತಿ ವರ್ಷ ಕಳೆದ 37 ವರ್ಷದಿಂದ ನಡೀತಾ ಬಂದಿದ್ದು. ಕ್ಯಾನರಾ ಬಸ್ಗಾಗಿ ನಾಗರಾಜ್ ರೈಕರ್, ಅಂಕೋಲಾ.